ತೋಟಗಾರಿಕೆ ಇಲಾಖೆ ಸಚಿವನಾದ ಮೇಲೆ ಈ ಇಲಾಖೆ ವತಿಯಿಂದ ಯಾವುದಾದ್ರು ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಕನಸು. ಬಿಟ್ಟು ಹೋಗೋದಲ್ಲಪ್ಪ, ನೆಕ್ಸ್ಟು ಈ ಇಲಾಖೆಯಿಂದ ಆವತ್ತು ಯೋಚನೆ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಅಶೋಕ್ ಅಣ್ಣವರು, ನಮ್ಮ ಸೆಕ್ರೆಟರಿ ಅವರೆಲ್ಲ ಜೊತೆ ಸೇರಿ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಾಗ ಬಡ್ಜೆಟಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಜಾರಕಬಂಡೆ ಕಾವಲ್ ಹತ್ರ ಅಟಲ್ ಬಿಹಾರಿ ವಾಜಪೇಯಿ ಉದ್ಯಾನವನ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ನಾವು ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ವಿ. ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ಮೇಲೆ ಫಾರೆಸ್ಟ್ ಆ್ಯಂಡ್ ರೆವಿನ್ಯೂ ಜಂಟಿಯಾಗಿ ಅಭಿವೃದ್ಧಿಪಡಿಸೋದಕ್ಕೆ ಭಾಳಷ್ಟು ಸಭೆಗಳು ಮಾಡಿ 304 ಎಕರೆ ಒಟ್ಟು ಸರ್ಕಾರದ ಒಂದು ಸೊಸೈಟಿ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಬರೀ ಅಧಿಕಾರಿಗಳಿರ್ತಾರೆ, ಯಾವುದೇ ರಾಜಕಾರಣಿಗಳಿರಲ್ಲ. ಸೊಸೈಟಿ ಮುಖಾಂತರ ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಎಲ್ಲ ಏನು ಕಾನೂನಿನ ಚೌಕಟ್ಟಲ್ಲಿ ಏನು ಮಾಡಬೇಕು ಅದೆಲ್ಲ ಮಾಡಾಗಿದೆ. ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ 100 ಕೋಟಿ ರೂಪಾಯಿಗಳನ್ನ ಘೋಷಣೆನೂ ಮಾಡಿದ್ದಾರೆ. ಈಗಾಗಲೇ ಅದು FDನಲ್ಲಿದೆ, ಫೈಲಿದೆ. ಹಾಗಾಗಿ ಏನು ಬೆಂಗಳೂರು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಲಾಲ್ ಬಾಗ್ 240 ಎಕರೆ ಸುಮಾರು 240 ವರ್ಷಗಳಿಂದೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಲಾಲ್ ಬಾಗ್. ಅದಕ್ಕಿಂತ ದೊಡ್ಡದಾದ ಒಂದು ಉದ್ಯಾನವನ ಇವತ್ತು ನಾವು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಾಯಿದ್ವಿ, ಅದು 320 ಎಕರೆಯಲ್ಲಿ. ಅದಕ್ಕೆ ಭಾಳಷ್ಟು ತೊಡಕುಗಳಿದ್ದರೂ ಸಹ ಅಶೋಕ ಅಣ್ಣ ಅವರು ಸತತವಾಗಿ ಸಭೆಗಳು ಮಾಡಿ ಅದರಲ್ಲಿದ್ದಂಥ ಎಲ್ಲ ತೊಡಕುಗಳನ್ನ ಸರಿಪಡಿಸಿ ಇವತ್ತು ನಮ್ಮ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಅದನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಭಾಳ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಾರಿಗನ್ನ ಒಬ್ರಿಗೆ ಅರ್ಪಿಸ್ಬೇಕು ಅಂದರೆ ಅದು ಮೊದಲನೇದಾಗಿ ಅಣ್ಣ ನಿಮಗೆ ಧನ್ಯವಾದಗಳು ಅಣ್ಣ. ಇದು ಜಾರಕಬಂಡೆ ಕಾವಲ್ಲು, ಯಲಂಕ ಮತ್ತು ಯಲಂಕ ಮುಂದೆ ಇರ್ತಕ್ಕಂಥದ್ದು. ಹಿಂದೂಪುರ ಹೈವೇ, ದೊಡ್ಡಬಳ್ಳಾಪುರ ಹಿಂದೂಪುರ ಹೈವೇ, ಯಲಂಕ ಜಂಕ್ಷನಿಂದ ಬರೀ ಒಂದು 7 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರುವಂಥದ್ದು ಹೈವೇಗೆ. ಇದಕ್ಕೆ ನಾವು ಚಾಲನೆ ಕೊಡೋದಕ್ಕೆ ಈಗಾಗಲೇ ಅದು ಫೆನ್ಸ್ ಆಗಿದೆ, ಯಾವುದೇ ಕಾನೂನು ತೊಡಕುಗಳಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಈಗಾಗಲೇ ಅದು ನಮ್ಮ ಇಲಾಖೆಗೆ ಹಸ್ತಾಂತರ ಆಗಿದೆ, ಎಲ್ಲ ಆಗಿದೆ. ಇದಾದ ನಂತರ ಬೆಂಗಳೂರಿಗೆ ಏನು ನಾವು BBMP ವ್ಯಾಪ್ತಿ ಇದೆ, BBMP ವ್ಯಾಪ್ತಿಗೆ ಬರೀ 4 ಕಿಲೋಮೀಟ್ರ್ ಡಿಸ್ಟೆನ್ಸ್. ಮುಂದಿನ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಒಂದಾಗಿರತಕ್ಕಂತಹ ಪೆರಿಫೆರಲ್ ರಿಂಗ್ ರೋಡು, ಪೆರಿಫೆರಲ್ ರಿಂಗ್ ರೋಡ್ ಜಂಕ್ಷನ್ಗೆ 4 ಕಿಲೋಮೀಟ್ರ್. ಬೆಂಗಳೂರಿನ ಸುತ್ತಲೂ ಇರ್ತಕ್ಕಂಥ ರಿಂಗ್ ರೋಡ್ 64 ಕಿಲೋಮೀಟ್ರಿಗೂ ಸಹ ಇದು ಕನೆಕ್ಟ್ ಆಗೋಂಥ ಒಂದು ಜಂಕ್ಷನ್. ಇಲ್ಲಿ ಸುಮಾರು 184 ಎಕರೆ ಇದೆ. ಈ 184 ಎಕರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ವಿಧಾನಸೌಧ, ಇದರ ಎರಡರ ಮಧ್ಯೆ ತಕ್ಕಡಿ ಹಿಡಿದಿರೋ ರೀತಿಯಲ್ಲಿದೆ. ಇದು ನಮ್ಮ ನ್ಯಾಷನಲ್ ಹೈವೇ, ಬಳ್ಳಾರಿ ರೋಡ್ ಏನಿದೆ ಅಲ್ಲಿರ್ತಕ್ಕಂಥದ್ದು. ವಿಧಾನಸೌಧಕ್ಕೆ 20 ಕಿಲೋಮೀಟ್ರ್ ಡಿಸ್ಟೆನ್ಸ್. ಇಲ್ಲಿಂದ ಇವತ್ತು ಯಲಂಕಾಯಿಂದ ಬರೀ 5 ನಿಮಿಷನೂ ಬೇಕಾಗಲ್ಲ ಈ ಸ್ಥಳಕ್ಕೆ ಹೋಗೋದಕ್ಕೆ. ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು. ಮತ್ತು ಕೆಂಪೇಗೌಡರು ಅಂದಾಗ ನಮಗೆ ಬರೋವಂಥದ್ದು ಯಲಂಕ ನಾಡಪ್ರಭು. ಇದು ಮಾಡ್ತಾ ಇರ್ತಕ್ಕಂಥದ್ದು ಯಲಂಕ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶ. ಇದು ಒಂದು ಈಗಾಗಲೇ ಭಾಳಷ್ಟು ಆಲೋಚನೆ ಮಾಡ್ತಾ ಇದ್ದೀವಿ, ಇದನ್ನು ಏನು ಅಭಿವೃದ್ಧಿ ಮಾಡಬೇಕು. ಇದು ಮಲೇಷಿಯಾ, ಸಿಂಗಾಪುರ್ ಭಾಳಷ್ಟು ಕಂಪನೀಸು ಅದನ್ನು ಡೆವಲಪ್ ಮಾಡೋದಕ್ಕೆ ಪ್ರೆಸೆಂಟೇಷನು ಸಹ ಕೊಟ್ಟಿದ್ದಾರೆ. ಅದನ್ನೆಲ್ಲ ಯೋಚನೆ ಮಾಡಿ ಭಾಳಷ್ಟು ಜನ ಹೊರಗಡೆ ವ್ಯಕ್ತಿಗಳು PPP ಮಾಡಲಲ್ಲಿ ಕೇಳೋದಕ್ಕೆ ಬಂದಿದ್ದರು. ಒಂದು ಸಾರಿ ನಾವು PPP ಮಾಡಲಲ್ಲಿ ಕೊಟ್ಟರೆ ನಾವು ಸಂಪೂರ್ಣವಾಗಿ ಅವ್ರಿಗೆ ಕೊಟ್ಟಂಗೆ ಆಗುತ್ತೆ.
ಮತ್ತೆ ಕೋರ್ಟು, ಇವತ್ತೀಗಾಗಲೇ ನೈಸ್ ರೋಡ್ ನೋಡ್ತಾ ಇದ್ದೀವಿ ನಾವು, ಕೊಟ್ಟು ಏನಾಗಿದೆ ಅಂತ. ಇವತ್ತು ನೈಸ್ ರೋಡಲ್ಲಿ ನಾವೇ ಅದರೊಳಗಡೆ ಏನನ್ನ ಒಂದು ವಾಟರ್ ಲೈನ್ ಇರ್ಬೋದು ಅಥವಾ ಇನ್ನೊಂದು ಯಾವುದನ್ನ ಬೇಕು ಅಂದರೆ ನಾವು ತೊಗೊಳೋಕ್ಕಾಗ್ತಾಯಿಲ್ಲ. ನೈಸ್ ಪರ್ಮಿಷನ್ ಬೇಕು. ನೈಸ್ ಅವ್ರಿಗೆ ನಾವು ಸರ್ಕಾರದಿಂದ ಹಣ ಕಟ್ಟಬೇಕು. ಪಿ 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 ಮಾಡಲು ಕೊಡೋದು ದೊಡ್ಡದಲ್ಲ, ಕೊಟ್ಟ ಮೇಲೆ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ಪಿ 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 ಮಾಡಲು ಕೊಡೋದು ಬೇಡ ಅಂತೇಳಿ ಸಂಪೂರ್ಣವಾಗಿ ನಮ್ಮ ತೋಟಗಾರಿಕೆ ಇಲಾಖೆಗೆ ನಾವು ತೊಗೊಳ್ತಾ ಇದ್ದೀವಿ. ಒಂದು ಒಂದು ಕನಸು ಸಹ ಇದೆ. ಇವತ್ತು ಇಡೀ ವಿಶ್ವದಲ್ಲಿ ಏಕಶಿಲೆ ಗೊಮ್ಮಟೇಶ್ವರನ ಶಿಲೆ, 51 ಅಡಿ ಎತ್ತರ ಇರ್ತಕ್ಕಂಥ ಏಕಶಿಲೆ. ಇವತ್ತೇನು ಬೆಟ್ಟಲ್ಸೂರು ಬಂಡೆ ಇದೆ, ಆ ಬಂಡೆ ನಮಗೆ ಸುಮಾರು 100 ಅಡಿ ಇದೆ, 100 ಅಡಿ ಮೇಲೆ ಇದೆ ಏಕಶಿಲೆ. ಆ ಬಂಡೆ ಉಳಿದಿರ್ತಕ್ಕಂಥ ಬಂಡೆನಲ್ಲಿ ಕೆಂಪೇಗೌಡರ ಪ್ರತಿಮೆ ಮಾಡಬೇಕು ಅನ್ನೋದು ನಮ್ಮ ಒಂದು ಕನಸಾಗಿದೆ. ಇದು ಭಾಳ ಮುಖ್ಯ ಆಗತ್ತೆ. ಕಂಚಿನ ಪ್ರತಿಮೆ ನಾವು ಮಾಡ್ಬೋದು, ಸಿಮೆಂಟಲ್ಲಿ ಮಾಡ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ಯಲಂಕ ನಾಡಪ್ರಭು ಬೆಂಗಳೂರು ಉತ್ತರಕ್ಕೆ, ಇದೇ ಸ್ಥಳನ ನಮಗೆ ಬೆಂಗಳೂರು ದಕ್ಷಿಣಕ್ಕೋ ಪೂರ್ವಕ್ಕೋ ಪಶ್ಚಿಮಕ್ಕೆ ಸಿಕ್ಕಿದ್ರೂ ಸಹ ಅದಕ್ಕೆ ಅಷ್ಟು ಮಹತ್ವ ಸಿಗ್ತಾ ಇರಲಿಲ್ಲ. ಇವತ್ತು ಯಲಂಕಾದಲ್ಲಿ ನಮಗೆ ಸಿಕ್ಕಿರೋವಂಥದ್ದು ಎಲ್ಲ ವರ್ಗ ಎಲ್ಲ ಜಾತಿನೂ ಜೊತೆಯಲ್ಲಿಟ್ಟು ಎಲ್ರಿಗೂ ಬದುಕೋದಕ್ಕೆ ದಾರಿ ತೋರಿಸ್ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ನಾಡಪ್ರಭು ಕೆಂಪೇಗೌಡರು. ಅಂಥ ಒಂದು ಮಹನೀಯರ ಒಂದು ಪ್ರತಿಮೆ, ಕಲ್ಲಿನ ಪ್ರತಿಮೆ ಏಕಶಿಲೆಯಲ್ಲಿ 100 ಅಡಿಗಿಂತ ಎತ್ತರವಾಗಿರೋ ಶಿಲೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಕನಸು. ಅದನ್ನು ಮಾಡೋದಕ್ಕೆ ಈಗಾಗಲೇ ಅಣ್ಣನ ಹತ್ರ ಚರ್ಚೆ ಮಾಡ್ತಾಯಿದ್ದೀವಿ. ಅದಾಯಿತು ಅಂದರೆ ಇಡೀ ವಿಶ್ವನೇ ನೋಡೋ ಅಂಥ ಒಂದು ಪ್ರತಿಮೆ ಆಗತ್ತೆ. ಇಡೀ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ, ಇಡೀ ಪ್ರಪಂಚದಿಂದ ಬರೋಂಥ ಎಲ್ಲ ವಿಮಾನದಲ್ಲಿ ಬರೋಂಥವ್ರಿಗೂ ಸಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ 100 ಫೀಟ್ ಸ್ಟ್ಯಾಚು, ಸ್ಟೋನ್ ಸ್ಟ್ಯಾಚು, ಗೊಮ್ಮಟೇಶ್ವರನ ಮೀರಿಸುವಂಥ ಸ್ಟ್ಯಾಚು, ಕೆಂಪೇಗೌಡರ ಪ್ರತಿಮೆ ಇಲ್ಲಿ ಬರುತ್ತೆ. ಅದನ್ನು ನಾವು ಮಾಡ್ತೀವಿ. ಎಷ್ಟು ಬೇಕಾರಾಗ್ಬೋದು, ಎಷ್ಟನ್ನ ಆಗ್ಬೋದು, ಅದಕ್ಕೇನು ಲಿಮಿಟ್ ಇಲ್ಲ. ಬೆಂಗಳೂರು ಕಟ್ಟದಂಥ ಬೆಂಗಳೂರು ಕಟ್ಟದಂಥ ನಾಡಪ್ರಭುಗೆ ಪ್ರತಿಮೆ ಮಾಡೋದಕ್ಕೆ ಅನ್ಲಿಮಿಟ್ ಎಷ್ಟನ್ನ ಮಾಡ್ಬೋದು. ಎಷ್ಟನ್ನ ಆಗ್ಬೋದು ಮಾಡ್ತೀವಿ. ಇನ್ನೊಂದು ಸರ್ಕಾರ ಮಾಡತ್ತೆ ಅಣ್ಣ, ಒಂದೇ ನಿಮಿಷ.